ನೀವು ನೋಡ್ತಾ ಇರೋ ಈ ಜಿಮ್ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗಡೆ ಇರೋ KSC ಅದು. ಅಣ್ಣ ಬಾಸು ಗೌತಮ್ ಇಲ್ಲೇ ಇದ್ದಾರೆ. ವೀಕ್ಷಕರೇ, ವೆಲ್ಕಮ್ ಟು ಇನ್ಸೈಡ್ ಚಿನ್ನಸ್ವಾಮಿ ಸ್ಟೇಡಿಯಂ ವ್ಲಾಗ್. ಏನ್ ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಮೇನ್ ಗೇಟ್ ಇಂದ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗಡೆ ಎಂಟರ್ ಆದಾಗ ಸೊ ನಮ್ಗೆ ಈ ತರ ಒಂದು ಲುಕ್ ಸಿಗುತ್ತೆ. ನೋಡ್ಬೋದು ಇಂಡಿಯಾ ಫ್ಲಾಗು, ಮತ್ತೆ ಕರ್ನಾಟಕ ಫ್ಲಾಗು, ಮತ್ತೆ ಅದು KSA ಫ್ಲಾಗು, ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಬೋರ್ಡ್ ಫ್ಲಾಗ್. ಅದು ಕಬ್ಬನ್ಮಾರ್ಗ್ ಮೆಟ್ರೋ ಸ್ಟೇಷನ್ ಇಂದ ಲೆಫ್ಟ್ ಸೈಡ್ಗೆ ಎಕ್ಸಿಟ್ ಆಗ್ತಿದಂಗೆ. ಸೊ ಗೇಟ್ ನಂಬರ್ 21 ಬಂದು NCA ಹೋಗೋದು. ಈ ಕಡೆ ರೋಡ್ ದಾಟಿ ಆ ಕಡೆ ಹೋದ್ರೆ ಆ ಕಡೆ ಸೈಡ್ ಕಬನ್ ಪಾರ್ಕು, ಅದ್ರೊಳಗಡೆ ಎಲ್ಲ ಏನೇನೋ ಮಾಡ್ತಿರ್ತಾರಂತೆ. ಬರೀ ಇಂಥದೇ. ಇವಾಗ ಮೈನ್ ಗೇಟ್ಗೆ ಎಂಟರ್ ಆದ, ಸೊ ಒಳಗಡೆ ಹೋಗ್ತೀನಿ. ಮಯಾಂಕ್ ಅಗರ್ವಾಲು ಇವಾಗಷ್ಟೇ ಬೋಲ್ಡ್ ಆಗ್ಬಿಟ್ಟು ಬಂದ್ರು ಗುರು, ಎಲ್ಲ ತೆಗ್ದಿಡ್ತಾವ್ರೆ. ಇವಾಗ KSA ಆಫೀಸ್ ಒಳಗಡೆ ಹೋಗೋಣ, ಏನಿದೆ ಅಂತ ನೋಡೋಣ. ಇಲ್ಲಿ ನೋಡ್ಬೋದು ರಣಜಿ ಟ್ರೋಫಿ ಕ್ಯಾಪ್ಟನ್ಸು, 1934 2014ವರೆಗೂ ಯಾರ್ಯಾರು ಕ್ಯಾಪ್ಟನ್ ಆಗಿದ್ರು ಅವ್ರದ್ದೆಲ್ಲ ನೇಮ್ ಇದೆ. ಸೊ ಅಂದರೆ ಮೈಸೂರು ಸ್ಟೇಟ್ ಅಂತ ಇತ್ತಲ್ಲ ಮುಂಚೆ, ಸೊ ಅವಾಗಿಂದ ಇಲ್ಲಿವರೆಗೂ ಇದೆಲ್ಲ. ಮುಂಚೆ ಯಾರ್ಯಾರು ಕರ್ನಾಟಕನ ರೆಪ್ರೆಸೆಂಟ್ ಮಾಡ್ತಿದ್ರು, ಸೊ ಅವಾಗಿನ ಪ್ಲೇಯರ್ಸ್ ಫೋಟೋ ಆಫೀಸ್ ಒಳಗಡೆ ಬರ್ತಿದಂಗೆ ನೀವು ನೋಡ್ಬೋದು ಇಲ್ಲಿ. ಸೊ ಮತ್ತು ಮುಂಚೆ ಯೂಸ್ ಮಾಡ್ತಿದ್ದ ಬಾಲು, ಬಾಲ್ಗಳು, ಮತ್ತು ಫೋಟೋಸ್ ಪ್ಲೇಯರ್ಸ್ದು, ಮತ್ತು ಬ್ಯಾಟು, ಮತ್ತು ಇದು ಕಮೆಂಟ್ರಿ ಬಾಕ್ಸು. ಮಯಾಂಕ್ ಅಗರ್ವಾಲ್ ಅವರು ಯಾಕೋ ಟೀಮ್ಮೇಟ್ಸ್ ನಾನು ಸ್ವಲ್ಪ ಗರಂ ಆಗಿದ್ದಾರೆ, ಏನೋ ಹೇಳ್ತಾವ್ರೆ, ಕರೆಕ್ಟಾಗಿ ಆಡಬೇಕಿತ್ತು ಅಂತ. ನಾನು ಅವರು ಊಟ ಆಗಿ ಬಂದರು, ಅವ್ರು ಹೇಳ್ತಾ ಇರಲಿ ಆ ಗ್ಯಾಪಲ್ಲಿ ನಾವು NCA ಮತ್ತು ಆ NCA ಹತ್ರ ಇರೋ ಪ್ರಾಕ್ಟೀಸ್ ಗ್ರೌಂಡ್ನ ನೋಡ್ಕೊಂಬರೋಣ. ಸೊ ಇದೇ NCA. ಸೊ ಇಲ್ಲಿ ಏನಪ್ಪ ಅಂದರೆ ಇದು NCA ಗ್ರೌಂಡ್ ಅಂದರೆ NCA ಪಕ್ಕದಲ್ಲಿ ಇರೋ ಗ್ರೌಂಡು. ಸೊ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಪ್ಲೇಯರ್ಸು ಯಾರ್ಯಾರು ಬರ್ತಾರೆ ಅವರೆಲ್ಲ ಇಲ್ಲೇ ಪ್ರಾಕ್ಟೀಸ್ ಮಾಡೋದು. ಇವಾಗ ಹೋಗ್ತಾ ಇರೋದು ಒಂದು ಇಂಪಾರ್ಟೆಂಟ್ ಜಾಗ ಅಂತಾನೆ ಹೇಳ್ಬೋದು. ಸೊ ನೀವು ಇಲ್ಲಿ ನೋಡ್ಬೋದು ಎಕ್ವಿಪ್ಮೆಂಟ್ ಪಾರ್ಕ್. ಸೊ ಇದರಲ್ಲಿ ಈ ಎಕ್ವಿಪ್ಮೆಂಟ್ ಪಾರ್ಕಲ್ಲಿ ಗ್ರೌಂಡ್ ಮೇಂಟೈನ್ ಮಾಡೋಕ್ಕೆ ಯೂಸ್ ಮಾಡ್ತಕ್ಕಂಥ ಐಟಮ್ಸ್ಗಳೆಲ್ಲ ಇರುತ್ತೆ. ಸೊ ಅವರೆಲ್ಲ ನೋಡ್ಬೋದು. ಹಾಯ್. ಗ್ರೌಂಡ್ ರೆಡಿ ಮಾಡೋದಕ್ಕೆ ಯೂಸ್ ಮಾಡೋ ಮಣ್ಣು, ರೋಲರ್ಗಳಾಗಿರ್ಬೋದು. ಸೊ ಆಲ್ಮೋಸ್ಟ್ ಬೇಕಾಗಿರ್ತಕ್ಕಂಥದ್ದೆಲ್ಲ ಎಲ್ಲ ಇರುತ್ತೆ. ಅವ್ರಿಗೆ ಊಟ ಕೂಡ ಇಲ್ಲ ಪ್ರೊವೈಡ್ ಮಾಡ್ತಾರೆ, ಅವರಿಗೆ ಊಟನೂ ಇಲ್ಲೇ ಕೊಡ್ತಾರೆ. ಮ್ಯಾಚಸ್ ಇದ್ದಾಗ ಅಷ್ಟೇ ಕೊಡ್ತಾರೆ ಅನ್ಸುತ್ತೆ, ಮ್ಯಾಚಸ್ ಇದ್ದಾಗ ಅಷ್ಟೇ ಊಟ ಕೊಡ್ತಾರೆ. ಸೊ ಇದೆಲ್ಲ ಸಪೋರ್ಟ್ ಸ್ಟಾಫ್, ಗ್ರೌಂಡ್ಗೆ ಬೇಕಾಗಿರೋಂಥ ನೆಟ್ಟು, ಪ್ರಾಕ್ಟೀಸ್ ಸೆಷನ್ಸ್ಗೆ ಬೇಕಾಗಿರೋ ನೆಟ್ಟು. ಸೊ ನೀವು ಅಲ್ಲಿ ನೋಡ್ಬೋದು ರೋಲರ್ನ ಹಾಕ್ತಿದ್ದಾರೆ. ಆ ಬ್ಯಾಕ್ಗ್ರೌಂಡ್ ಡಿಸ್ಪ್ಲೇ ಇರುತ್ತಲ್ಲ, ಸೊ ಮ್ಯಾಚ್ ಆದಮೇಲೆ ಅವಾರ್ಡ್ ಕೊಡೋ ಟೈಮಲ್ಲಿ ಆ ಡಿಸ್ಪ್ಲೇಗಳನ್ನೆಲ್ಲ ಇವರೇ ತೊಗೊಂಡು ಬಂದಿಡ್ತಾರೆ. ನೋಡಿ ಕ್ಯಾಮ್ರಾದಲ್ಲಿ ನೋಡಿ ಯಾವ ಥರ ಕಾಣಿಸ್ತಿದೆ. ಸೊ ಇವರೇನಂದರೆ ಎರಡು ಕಡೆ ಇರ್ತಾರೆ, ಕ್ಯಾಪ್ಚರ್ ಮಾಡ್ತಿರ್ತಾರೆ, ಮತ್ತು ಆ ಕಡೆ ಎಂಡಲು ಇರುತ್ತೆ. ಅದೇ ಥರ ಕ್ಯಾಮ್ರಾ ಎರಡು ಕಡೆ ಎಂಡಲು ಇರುತ್ತೆ. ಇನ್ನೇನು ವರ್ಲ್ಡ್ ಕಪ್ ಸ್ಟಾರ್ಟ್ ಆಯ್ತಲ್ಲ, ಸೊ ಅದಕ್ಕೋಸ್ಕರ ಆ ಸ್ಟೇಡಿಯಂ ಎಲ್ಲ ಸೋರ್ತಿತ್ತಲ್ಲ, ಸೊ ಅದಕ್ಕೋಸ್ಕರ ಎಲ್ಲ ಮತ್ತೆ ರೆಡಿ ಮಾಡ್ತಾ ಇದ್ದಾರೆ. ಇದು ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗಡೆ ಇರೋ ಜಿಮ್. ಸೊ ಜಿಮ್ ಒಳಗಡೆ ಹೋಗೋಣ ಇವಾಗ. ಸೊ ನೋಡಿ ಸ್ಟೇಡಿಯಂ ಒಳಗಡೆ ಯಾವ ಥರ ಇದೆ ಜಿಮ್ ಅಂತ. ಸೊ ಏನಂದರೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಪ್ಲೇಯರ್ಸ್ ಕೂಡ ಇಲ್ಲೇ ವರ್ಕೌಟ್ ಮಾಡ್ತಾರೆ. ಅಂದರೆ ಎಲ್ಲ ಪ್ಲೇಯರ್ಸ್ ಅಂದರೆ ಯಾರ್ಯಾರು NCAದಲ್ಲಿ ಇರ್ತಾರೆ, ಸೊ ಅವ್ರದ್ದು ವರ್ಕೌಟ್ ಸೆಷನ್ ಎಲ್ಲ ಇಲ್ಲೇ ಇರುತ್ತೆ. ಜಿಮ್ ಒಳಗಡೆಯಿಂದ ನೋಡಿ ಸ್ಟೇಡಿಯಂ ಗ್ರೌಂಡ್ದು ವ್ಯೂ ಯಾವ ಥರ ಇದೆ ಅಂತ. ನಾನು ಸ್ವಲ್ಪ ಮಾಡ್ಕೋತೀನಿ. ಅರ್ಥ ಆಗುತ್ತದೆ. ಸ್ವಲ್ಪ ಒಳಗಡೆ ಹೋಗಿ ನೋಡ್ಕೊಂಬರೋಣ ಬಾಬರು. ಸ್ಟೇಡಿಯಂ ಎಂಟ್ರೆನ್ಸ್ ಮೈನ್ ಗೇಟ್ ಒಳಗಡೆ ಹೋಗೋಣ. ಸೊ ಇಲ್ಲಿ ಇವರು ಮಂಗಳೂರು ಡ್ರ್ಯಾಗನ್ಸ್ ಹೆಡ್ ಕೋಚು. ಇಲ್ಲಿ ನೋಡ್ಬೋದು ಆ ಇಂಡಿಯನ್ ಪ್ಲೇಯರ್ಸ್ದು ಮತ್ತು ಸೌತ್ ಆಫ್ರಿಕನ್ ಪ್ಲೇಯರ್ಸ್ದು ಆಟೋಗ್ರಾಫ್ ಇದೆ, ಯಾರ್ಯಾರ್ದು ಇದೆ ಅಂತ ನೀವೇ ನೋಡ್ಕೊಳ್ಳಿ. ಅಂದರೆ ಹೇಳಿದ್ರೆ ಡ್ರ್ಯಾಗ್ ಆಗುತ್ತೆ ವೀಡಿಯೋ. ಸೊ ಬ್ಯಾಕ್ಗ್ರೌಂಡ್ ಇಮೇಜಲ್ಲಿ ನೆಲ್ಸನ್ ಮಂಡೇಲಾದು ಮತ್ತು ಮಹಾತ್ಮ ಗಾಂಧೀಜಿಯವ್ರದ್ದು ಫೋಟೋ ಇದೆ. ಸೊ ಫಾದರ್ ಆಫ್ ಮಾಡರ್ನ್ ಸೌತ್ ಆಫ್ರಿಕಾ. ಹೊಸಾಯಿ
ಫಿಸಿಕಲ್ ರಿಹಬಿಲಿಟೇಷನ್ ಸೆಂಟ್ರು. ಸೊ ಇದರೊಳಗಡೆ ಏನಾದರೂ ಪ್ಲೇಯರ್ಸ್ಗೆ ಏನಾದರೂ ಇಂಜುರಿ ಆಯಿತು ಅಂದರೆ ಆಟ ಆಡೋ ಟೈಮಲ್ಲಿ ಏನಾದರೂ ಸೊ ಏನಾದರೂ ಮೈನರ್ ಇಂಜುರೀಸ್ ಇತ್ತು ಅಂದರೆ ಸೊ ಅವು ಇಲ್ಲಿ ಟ್ರೀಟ್ ಮಾಡ್ತಾರೆ. ಸೊ ಇದೇ ಅದು. ಮತ್ತೆ ಏನಂದರೆ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗಡೆ ಸೊ ಒಂದು ಬ್ಯಾಡ್ಮಿಂಟನ್ ಕೋರ್ಟ್ ಕೂಡ ಇದೆ. ಸೊ ಇದರಲ್ಲೂ ಕೂಡ ಅಷ್ಟೇ ಮೆಂಬರ್ಸ್ ಮಾತ್ರ ಆಡ್ತಾರೆ, ಯಾರ್ಯಾರು ಕೆ ಎಸ್ ಎ ಮೆಂಬರ್ಸ್ ಇರ್ತಾರೋ ಸೊ ಅವ್ರಿಗಷ್ಟೇ ಅಲ್ಲವರಕ್ಕೆ ಅವ್ರು ಮಾತ್ರ ಆಟ ಆಡೋಕ್ಕೆ ಸಾಧ್ಯ ಇಲ್ಲ. ಖಂಡಿತ ಸ್ನೇಹಿತರೆ ಚಿನ್ನಸ್ವಾಮಿ ಒಳಗಡೆ ಏನೇನಿದೆ ಅಂತ ನಿಮಗೆಲ್ಲ ಗೊತ್ತಾಗಿದೆ. ಸೊ ಅಂದರೆ ತುಂಬ ಜನ ಗೊತ್ತಿರಲ್ಲ, ಸೊ ಅದಕ್ಕೋಸ್ಕರ ಈ ವ್ಲಾಗ್ ಮಾಡಿದೆ. ಆ ಸ್ಟೇಡಿಯಂ ಒಳಗಡೆ ಅಂದರೆ ಮ್ಯಾಚ್ ನೋಡ್ಬೋದು ಬಟ್ ಒಳಗಡೆ ಎಲ್ಲ ಬಿಡಲ್ಲ. ಸೊ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಮತ್ತೆ ಇದೇ ಥರ ವೀಡಿಯೋಸ್ ಬರ್ತಾ ಇರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.